ಹಾಯ್ ಎಲ್ಲರಿಗೂ ನಮಸ್ಕಾರ ಬನಸಿರಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರಾಗಿ ಕೀಲ್ಸ ಇದು ತುಂಬಾ ಹಳೆಯ ಕಾಲದ ಒಂದು ಅಡುಗೆ ಬೇಸಿಗೆನಲ್ಲಂತೂ ರಾಗಿ ಕೀಲ್ಸ ದೇಹಕ್ಕೆ ತುಂಬ ತಂಪು ಇದನ್ನು ತಿನ್ನೋದರಿಂದ ಮನಸ್ಸಿಗೂ ತುಂಬಾ ಹಿತ ಸಿಗುತ್ತೆ ಇಲ್ಲಿ ರಾಗಿ ಕೆಲಸ ಮಾಡೋದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ರಾಗಿನ ನೆನೆಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಎಂಟು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಗೋಧಿ ಮತ್ತು ಎರಡು ಸ್ಪೂನಷ್ಟು ಅಕ್ಕಿ ಬೆಲ್ಲ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಮತ್ತು ಗೋಧಿ ನಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲ ರಾಗಿ ಬೆಲ್ಲದಿಂದಲೇ ನಾವು ಈ ಒಂದು ರಾಗಿ ಕೆಲಸನ ಮಾಡ್ಕೋಬೋದು ಇದು ನಾವು ನೈಟ್ ನೆನೆಸಿ ಬೆಳಗ್ಗೆನೂ ಮಾಡ್ಕೊಬೋದು ಇಲ್ಲಿ ನಾನು ಬೆಳಗ್ಗೆ ನೆನೆಸ್ಬಿಟ್ಟು ರಾತ್ರಿ ಮಾಡ್ಕೊಳ್ತಾ ಇದ್ದೀವಿ ಇದು ಸುಮಾರು ಒಂದು ಎಂಟು ಗಂಟೆ ಕಾಲ ಕಾಲನಾದರೂ ಸಹ ಚೆನ್ನಾಗಿ ನೆನೆಬೇಕು ಮೊದಲು ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಲ್ಲು ಇಲ್ದಂಗೆ ನೋಡಿಕೊಂಡು ಹಾಗೆಯೇ ಚೆನ್ನಾಗಿ ಕ ತೊಳಿಬೇಕು ಅದನ್ನ ರಾಗಿ ತೊಳೆದುಬಿಟ್ಟು ನೆನೆಸಿಟ್ಕೋಬೇಕಾಗುತ್ತೆ ಸುಮಾರು ನೋಡಿರಿ ಈ ಥರ ಮಿಕ್ಸಿ ಡ್ರಾರ್ನಲ್ಲಿ ನಾನು ರುಬ್ಕೊಂಡು ಇಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ ರಾಗಿ ಹಾಲನ್ನ ರಾಗಿ ಹಾಲೇ ಇದರಲ್ಲಿ ಮೇಯ್ನು ಇದನ್ನ ಜರ್ಡಿ ಇಟ್ಕೊಳ್ತಾ ಇದ್ದೀವಿ ಇಟ್ ಜರ್ಡಿ ಹಿಡಿತೀವಲ್ವ ಆ ಜರಡಿನಲ್ಲಿ ಫಸ್ಟು ಸೋಸ್ಕೊಳ್ತಾ ಇದ್ದೀವಿ ಈ ಥರ ನೋಡಿರಿ ಈ ಥರ ಕ್ಯೂಚಿ ಕ್ಯೂಚಿ ನಾವು ಹಾಲನ್ನ ತಕ್ಕೋಬೇಕಾಗುತ್ತೆ ನೋಡಿರಿ ಈ ಥರ ರಾಗಿ ಹಾಲನ್ನ ಹಿಂಡುಬಿಟ್ಟು ರಾ ರಾಗಿ ಹಾಲನ್ನ ತೆಕ್ಕೊಳ್ತಾ ಬರಬೇಕಾಗುತ್ತೆ ಮಿಕ್ಸಿ ಮಾಡ್ಕೊಳ್ತಾ ನೀವು ಬೇಕಿದ್ರೆ ಒಳಕಲ್ಲಿದ್ದರೆ ಒಳಕಲ್ಲ ರುಬ್ಬಿನೂ ಸಹ ನಾವು ರಾಗಿ ಹಾಲನ್ನ ತಗೋಬೋದು ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿನ ಉಪಯೋಗಿಸ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ರುಬ್ಬಿಟ್ಟು ನಾವಿಲ್ಲಿ ಹಾಲನ್ನ ತೆಕ್ಕೊಳ್ತಾ ಇದ್ದೀವಿ ಈ ಥರ ಹಿಂಡಿ ಹಿಂಡಿ ನಾವು ಹಾಲನ್ನ ತಗೋಬೇ ಇನ್ನು ಕಡಿಮೆ ಸಾಮಗ್ರಿನೇ ಬಳಸ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿರುವಂಥ ಅಂಥ ಒಳ್ಳೆ ರೆಸಿಪಿಗಳನ್ನ ನಾವಿಲ್ಲಿ ಮಾಡ್ಕೋಬೋದು ಇದಕ್ಕಿನ್ನೇನು ಬೇಕಾಗೋದಿಲ್ಲ ರಾಗಿ ಬೆಲ್ಲ ಇವೆರಡೇ ಸಾಮಗ್ರಿನ ಉಪಯೋಗಿಸ್ಕೊಂಡು ಒಳ್ಳೆ ನಾವು ಆರೋಗ್ಯಕರವಾದಂತಹ ಒಂದು ಸಿಹಿ ಅಡುಗೆನ ಮಾಡ್ಕೋಬೋದು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲಸ ಹಿಡಿಯುತ್ತೆ ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ರಾಗಿ ರುಬ್ಕೊಳ್ಳೋದು ಇದೆಲ್ಲ ಸೇರಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೆಗೆದುಕೊಳ್ತು ನೋಡಿರಿ ಆಮೇಲಿಂದ ಮತ್ತೆ ಜರಡಿನಲ್ಲಿ ಸೋಸ್ ಆದಮೇಲೆ ಒಂದ್ಸಲಿ ಬಟ್ಟೆನಲ್ಲೂ ಸಹ ನಾವಿಲ್ಲಿ ಒಂದು ಬಟ್ಟೆನ ಪಾತ್ರೆ ಕಟ್ಟಿಬಿಟ್ಟು ಆ ಸೋಸ್ಕೊಂಡಿರೋಂಥ ಹಾಲನ್ನು ಹಾಕ್ಕೊಂಡ್ಬಿಟ್ಟು ನಾವಿಲ್ಲಿ ಮತ್ತೆ ಶೋಧಿಸ್ಕೊಳ್ತಾ ಇದ್ದೀವಿ ಅದೆಲ್ಲ ಆದ್ಮೇಲೆ ನೋಡಿರಿ ಈ ಥರ ಹಾಲು ರೆಡಿಯಾಗುತ್ತೆ ಅದನ್ನು ನಾವು ಒಲೆ ಮೇಲೆ ಇಟ್ಬಿಟ್ಟು ಒಂದು ಮಧ್ಯಮ ಊರಿನಲ್ಲಿ ಇಟ್ಕೋಬೇಕಾಗುತ್ತೆ ಇದಕ್ಕೆ ದೊಡ್ಡ ಪಾತ್ರೆನ ಇಟ್ಕೊಂಡ್ರೆ ಬೆಟ್ರು ಹಾಗೆಯೇ ನಾವಿಲ್ಲಿ ಕೈ ತುಂಬ ಹೊತ್ತು ನಾವು ಇದನ್ನು ತಿರುಗಾಡಿಸ್ತಲೇ ಇರಬೇಕಾಗುತ್ತೆ ಪಾತ್ರೆನ ಪಾತ್ರೆನಲ್ಲಿ ಫಸ್ಟು ನಾನು ಬರೀ ರಾಗಿ ಹಾಲನ್ನ ಮಾತ್ರ ಇಟ್ಕೊಂಡು ಇಲ್ಲಿ ಮುದ್ದೆ ತಿರುತ್ತೀವಲ್ವ ಆ ಕೋಲನ್ನ ನಾನು ಬಳಸ್ಕೊಂಡು ಇಲ್ಲಿ ತಿರುಗಿಸ್ತಾ ಇದ್ದೀನಿ ಇದು ಕಂಟಿನ್ಯೂಸ್ಸಾಗಿ ತಿರುಗಿಸ್ತಲೇ ಇರಬೇಕು ಇಲ್ಲ ಅಂತಂದರೆ ಗಂಟು ಕಟ್ಬಿಡುತ್ತೆ ನೋಡ್ರಿ ಈ ಥರ ತಿರುಗಿಸ್ಕೊಳ್ತಾ ಬರಬೇಕು ಸ್ವಲ್ಪ ತಿರುಗಿಸ್ಕೊಳ್ತಾ ಬಂದಂಗೆ ಬಂದಂಗೆ ಅದು ನೋಡಿರಿ ಈಗ ಹಾಲು ಸ್ವಲ್ಪ ವೈಟೇ ಕಲರ್ ಇದೆ ತಿರುಗಿಸ್ಕೊಳ್ತಾ ಇರಬೇಕಾದ್ರೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ತಳ ಹತ್ತು ಬಿಡುತ್ತೆ ನಾವು ಕೈ ಆಡಿಸ್ಕೊಂಡಷ್ಟು ಸ್ವಲ್ಪ ನಾವು ಬಿಡದಲೇ ಕೈ ಆಡಿಸ್ತಲೇ ಇರಬೇಕು ಆಮೇಲೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ರೆ ಆಯಿತು ನೋಡಿರಿ ಸ್ವಲ್ಪ ಗಟ್ಟಿ ಹಾಕ್ತಾ ಬಂದಾಗ ಏನು ಮಾಡಬೇಕಪ್ಪ ಅಂದರೆ ನಾವು ಊರಿನ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಆಮೇಲೆ ಯಾಕೆಂದರೆ ಫಸ್ಟಿಗೆ ಬೆಲ್ಲ ಹಾಕಿಬಿಟ್ರೆ ರಾಗಿ ಚೆನ್ನಾಗಿ ಬೇಯೋದಿಲ್ಲ ನಾವು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬೆಂದಾದಮೇಲೆ ನಾವಿಲ್ಲಿ ಬೆಲ್ಲನ ನಾವು ಕರಗಿಸಿಟ್ಕೊಂಡಿದ್ದೀವಿ ಆ ಕರಗ್ಸಿಟ್ಕೊಂಡಿರೋಂಥ ಬೆಲ್ಲನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಕೆ ಜಿ ರಾಗಿಗೆ ನಾವು ರುಬ್ಕೊಳ್ಬೇಕಾದ್ರೆ ಎಷ್ಟಾದರೂ ನೀರು ಹಾಕ್ಕೊಬೋದು ಏನೂ ಆಗೋದಿಲ್ಲ ಎಷ್ಟು ಅಂದರೆ ಒಂದು ಹಾಕೊಂಡ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಗೋದಿಲ್ಲ ಈ ಜಾಸ್ತಿ ನೀರು ಆಯ್ತಪ್ಪ ಅನ್ನೋದು ಏನಿರೋದಿಲ್ಲ ಸ್ವಲ್ಪ ತಿರುಗ್ಸೋದು ಕೈಯಾಡ್ಸೋದು ಸ್ವಲ್ಪ ಸ್ವಲ್ಪ ತಿಳಿಯುತ್ತೆ ಹೆಚ್ಚು ಕಮ್ಮಿ ನನಗಿಲ್ಲಿ ನಾನೀ ಒಂದು ರಾಗಿ ಕೆಲಸ ಮಾಡಿಸೋ ಮಾಡೋವಂಥ ಪ್ರೋಸೆಸ್ಸು ಮುಕ್ಕಾಲು ಗಂಟೆ ಟೈಮ್ ಹಿಡೀತು ಅನಿಸುತ್ತೆ ನೋಡ್ರಿ ಈ ಥರ ತಿರ್ಗಿಸ್ಕೊಳ್ತಲೇ ಇರಬೇಕು ನೋಡ್ರಿ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಬರಬೇಕಾಗುತ್ತೆ ಚೆನ್ನಾಗಿನ್ನೂ ಎಳೆ ಪಾಕ ಬ ಥರ ಅದು ಮೇಲ್ಗಡೆ ನಾವು ಮುದ್ದೆ ಕುಣ್ಣ ಹಿಂಗೆ ಎತ್ಬಿಟ್ಟು ನೋಡಿದ್ರೆ ಅದು ನಿಧಾನ ಕೇಳಿಬೇಕು ಆ ಥರ ಆದಾಗ ರಾಗಿ ಆಗುತ್ತೆ ರೆಡಿಯಾಗುತ್ತೆ ಬಿಟ್ಟು ಹೇಳಿ ಚೆನ್ನಾಗಿ ತಿರುವುದಷ್ಟು ರಾಗಿ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಥರ ಕೈ ಆಡಿಸ್ತಲೇ ಇರಬೇಕು ನೋಡ್ರಿ ಈ ಥರ ಇನ್ನೂ ಒಂದು ಸ್ವಲ್ಪ ಆಗಬೇಕು ನೋಡ್ರಿ ಈಗ ಅಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ವ ಇನ್ನು ಇನ್ನೊಂದು ಸ್ವಲ್ಪ ಬಬಲ್ಸ್ ಬಂತು ಅಂತಂದರೆ ರಾಗಿ ಕೆಲಸ ಆಗಿದೆ ಅಂತ ಅರ್ಥ ಇನ್ನೊಂದು ಐದು ನಿಮಿಷ ನಾನಿಲ್ಲಿ ಇನ್ನೂ ಕುದಿಯೋದಕ್ಕೆ ಬಿಡ್ತೀನಿ ನೋಡ್ರಿ ಈ ಥರ ಸಣ್ಣಕ್ಕೆ ಅದು ಕೋಲ್ನ ಕೋಲನ್ನ ಮೇಲ್ಗಡೆ ಇಡ್ದಾಗ ಅದು ದಪ್ಪಕ್ಕೆ ತಳ ದಪ್ಪ ತಪ್ಪ ಕೆಳಗಡೆ ಇಳಿಬೇಕದು ನೋಡ್ರಿ ಈ ಥರ ನೋಡ್ರಿ ಅಲ್ಲಿ ಬಬಲ್ಸು ಬರಬೇಕು ಅವಾಗ ಆಗ ನಮಗೆ ರಾಗಿ ಕೆಲಸ ರೆಡಿಯಾಗಿದೆ ಅಂತ ಇಲ್ಲ ಅಂತಂದರೆ ಒಂದು ಬೌಲಲ್ಲಿ ನೀರಿಟ್ಕೊಂಡು ನಾವಿಲ್ಲಿ ಹಾಕ್ಕೊಂಡ್ವಲ್ಲ ಅದು ಹಾಕ್ಕೊಂಡಾಗ ಅದು ಕದಡಲಿಲ್ಲ ನೋಡ್ರಿ ಸೇಮ್ ಹಾಕ್ದಂಗೆ ಮುದ್ದೆ ಅದೇ ಥರನೇ ಇರಬೇಕು ನೀರಲ್ಲಿ ಕರಗಬಾರ್ದು ಇವಾಗ ನಮಗಿದು ಆಗಿದೆ ಅಂತೇಳ್ಬಿಟ್ಟು ಹೇಳಿ ಅರ್ಥ ರಾಗಿ ಕೆಲಸ ಇವಾಗ ರೆಡಿಯಾಗಿದೆ ಇದನ್ನು ನಾವಿವಾಗ ತುಪ್ಪ ಸವರಿರೋಂಥ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ ನೋಡಿರಿ ಈ ಥರ ತುಪ್ಪ ಸವ್ರಿ ಇಟ್ಕೊಂಡಿರ್ಬೇಕು ತಟ್ಟೆಗೆ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಇವಾಗ ನಾವು ಮಾಡಿರೋ ಇದಕ್ಕೆ ಮುಕ್ಕಾಲು ಕೆ ಜಿಗೆ ಮೂರು ತಟ್ಟೆ ರೆಡಿ ಆಯಿತು ರಾಗಿ ಕಿಲ್ಸ ನೋಡ್ರಿ ಯಾವ ರೀತಿ ರಾಗಿ ಕಿಲ್ಸ ರೆಡಿ ಆಯಿತು ಅಂತ ಬಿಟ್ಟು ಹೇಳಿ ಇದನ್ನು ಒಂದು ಅರ್ಧ ಗಂಟೆ ನಾವು ಬಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ಚಾಕುವಿನ ಸಹಾಯದಿಂದ ನೋಡಿರಿ ಈ ಥರ ನಾವು ಮೈಸೂರು ಪಾಕು ಎಲ್ಲವನ್ನು ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಆ ಥರ ಆ ಶೇಪಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಾದ ಮೇಲೆ ಆರಾಮಾಗಿ ನಮಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ಹ್ಞೂ ರಾಗಿ ಕಿಲ್ಸ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗೂ ಇತ್ತು ರಾಗಿ ಕಿಲ್ಸ ನೋಡ್ರಿ ಈ ಒಂದು ರಾಗಿ ಕಿಲ್ಸದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಮತ್ತೊಂದು ಹೊಸ ರುಚಿಯಾದ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ದಿನ ಶುಭ ದಿನವಾಗಿರಲಿ ಧನ್ಯವಾದಗಳು